ಸಿಕ್ಕಾಪಟ್ಟೆ ರೀಲ್ ಬಿಟ್ಬಿಟ್ಟಿರ್ತಾರೆ ನೋಡಿ. ನಾಳೆ ಒಂದ್ ಕಾಲಕ್ಕೆ ನಿಮ್ಮನ್ನು ತ್ರಿಭುವನ ಸುಂದರಿ ಒಳ್ಳೆಯವರು ಅಂತ ಬರೆದು ಬಿಡ್ಬೋದು, ಅದನ್ನೆಲ್ಲ ನಂಬಕ್ಕಾಗಲ್ಲ. ನೀನೆಷ್ಟೇ ಬಾಯ್ ಕಳ್ಕೊಂಡ್ರು ನನ್ನ ಮಗಳು ನಿನಗೆ ಕೊಡಲ್ವೋ? ಯಾಕೆ ಕೊಡಲ್ಲ ಅಂತೀನಿ ಅಲ್ಲ, ನನಗೆ ಏನ್ ಕಮ್ಮಿ ಆಗಿದೆ ಹೇಳಿ? ಏನ್ ಕಮ್ಮಿ ಆಗಿದ್ಯಾ? ನನ್ನ ಮಗಳಿಗೆ ಒಂದು ಸೀರೆ ತೆಗೆದುಕೊಡ ಯೋಗ್ಯತೆ ಇದೆಯಾ ನನಗೆ? ಅಂತ ಸಂದರ್ಭ ಬಂದ್ರೆ ನನ್ನ ಪ್ಯಾಂಟ್ ಹಾಕೊತಾಳ ಸ್ಟೈಲ್ ಆಗಿರುತ್ತೆ. ಏನೇ जीवंत निम मगळन्नु व्यवस्थे प्रयोग सक्सेस आगिबिट्रे आमेले माड्तीनि. ಅಲ್ಲ ಸರ್, ನಾನು ಕೊಯಮತ್ತೂರ್ ಹೋಗಿ ಯಾವುದೋ ಸ್ಪೆಷಲ್ ಬ್ಯಾಟರಿ ತರಬೇಕು ಅಂತ ಹೇಳಿದ್ರಿ, ಬಟ್ಟೆ ಬರೆ ಸಿದ್ಧ ಮಾಡ್ಕೊಂಡು ಬಂದಿದ್ದೀನಿ, ಈಗ ನೋಡೋಣ ಸಕ್ಸಸ್ ಅಂತಿದ್ದೀರಾ? ಬಿಳಿಗಾಯ್ತು ಕಣಯ್ಯ, ನೀನು ಮದ್ರಾಸ್ಗೆ ಕೊಯಮತ್ತೂರ್ಗೆ ಹೋಗಬೇಕಾಗಿಲ್ಲ. ಅಂದ್ರೆ ನಿಮ್ಮ ಟೈಮ್ ಮೆಷಿನ್ ಸಿದ್ಧ ಆಗೋಯ್ತಾ ಸರ್? ಕಣಯ್ಯ ಒಂದು ರೀತಿನಲ್ಲಿ, ಆದ್ರೆ ಇನ್ನ ಪೂರ್ತಿ ಆಗಿಲ್ಲ. ನಾನು ಇದುವರೆಗೂ ನಡೆಸಿರುವ ಸಂಶೋಧನೆ ಪ್ರಕಾರ ಈ ಯಂತ್ರದಲ್ಲಿ 500 ವರ್ಷಗಳಷ್ಟು ಕಾಲ ಮಾತ್ರ ಹಿಂದಕ್ಕೋ ಅಥವಾ ಮುಂದಕ್ಕೋ ಹೋಗಿ ಬರೋದಕ್ಕೆ ಸಾಧ್ಯ. ಇದು ಏನಾದ್ರೂ ಸಕ್ಸಸ್ ಆಗೋಯ್ತು ಅಂದ್ರೆ ಇದೇ ಪ್ರಿನ್ಸಿಪಲ್ಸ್ ನ ಅಡಾಪ್ಟ್ ಮಾಡ್ಕೊಂಡು ಸಾವಿರಾರು ವರ್ಷಗಳಷ್ಟು ಕಾಲ ಹಿಂದಕ್ಕೋ ಅಥವಾ ಮುಂದಕ್ಕೋ ಹೋಗಿ ಬರೋ ಹಾಗೆ ಇಂಪ್ರೂವ್ ಮಾಡ್ಕೋಬಹುದು. ನೌ ಐ ವಿಲ್ ಗಿವ್ ಯು ಟೈಮ್, ಯು ಥಿಂಕ್, ಡಿಸೈಡ್ ಅಂಡ್ ಟೆಲ್ ಮಿ. ಮುಂದಕ್ ಹೋಗಿ ಏನ್ ಮಾಡ್ಲಿ? ಏನೇ ಇಂಪ್ರೂವ್ಮೆಂಟ್ಸ್ ಆಗಿದ್ರು ಅದನ್ನ ಕಣ್ಣಾರೆ ನೋಡೋಕೆ ನಾನಂತೂ ಗೊತ್ತಿರೋದಿಲ್ಲ. 500 ವರ್ಷಗಳ ಹಿಂದೆ ಇದೇ ಪ್ರದೇಶದ ಏಳು ಸಂಸ್ಥಾನವನ್ನ ಆಳಿದ ಚಕ್ರವರ್ತಿ ವೀರೇಶ ಪ್ರಭುಗಳ ವಂಶ ನಮ್ಮದು. ಹಾ ಸರ್, ನಾನು 500 ವರ್ಷ ಹಿಂದಕ್ಕೆ ಹೋಗ್ತೀನಿ ಸರ್. ದಟ್ ದ ವಾಯ್ಸ್ ಡಿಸ್ಟ್ರಾಕ್ಟ್. ನೌ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಯು ಸರ್ಟನ್ ಇಂಪಾರ್ಟೆಂಟ್ ಟೆಕ್ನಿಕಲ್ ಪಾಯಿಂಟ್. ಯು ಮಸ್ಟ್ ಬಿ ವೆರಿ ವೆರಿ ಅಟೆಂಟಿವ್ ಅಂಡ್ ಲಿಸನ್ ಕೇರ್ಫುಲ್. ಓಕೆ, ಲುಕ್ ಹಿಯರ್. ನೋಡು, ನಾನು ಈ ಡಿಜಿಟಲ್ ಟೈಮ್ ಮಿಷನ್ ನ 500 ವರ್ಷಗಳಷ್ಟು ಕಾಲ ಹಿಂದಕ್ಕೆ ಸೆಟ್ ಮಾಡಿಬಿಡ್ತೀನಿ. ನೀನು ಇಲ್ಲಿ ಕೂತ್ಕೊಂಡು ಈ ಬಟನ್ ನ ಪ್ರೆಸ್ ಮಾಡಿದ್ರೆ ನೀನು ಇದೇ ಜಾಗದಲ್ಲಿ 500 ವರ್ಷಗಳಷ್ಟು ಕಾಲ ಹಿಂದಕ್ಕೆ ಹೋಗ್ತೀಯ. ಬಟ್ ಮೈಂಡ್ ಯು, ಹೊರಡೋದಕ್ಕೆ ಮುಂಚೆ ನೀನು ಏನೇನು ವಸ್ತುಗಳನ್ನ ಈ ಯಂತ್ರದಲ್ಲಿ ಇಟ್ಕೊಂಡಿರ್ತೀಯೋ ಅದೆಲ್ಲ ನಿಮ್ಮ ಜೊತೆ ಆ ಕಾಲಕ್ಕೆ ಬರುತ್ತೆ. ಆಮೇಲೆ ಆಫ್ಟರ್ ಆಲ್ ಯುವರ್ ಎಕ್ಸ್ಪೆರಿಮೆಂಟ್ ಟು ಕಮ್ ಬ್ಯಾಕ್ ಟು ದಿ ಪ್ರೆಸೆಂಟ್ ಡೇಸ್, ಈ ಡಿಜಿಟಲ್ ಟೈಮ್ ಮಿಷನ್ ನ 500 ವರ್ಷಗಳಷ್ಟು ಕಾಲ ಮುಂದಕ್ಕೆ ಸೆಟ್ ಮಾಡಿ ಈ ಬಟನ್ ನ ಪ್ರೆಸ್ ಮಾಡಿದ್ರೆ ನೀನು 500 ವರ್ಷಗಳಷ್ಟು ಕಾಲ ಮುಂದಕ್ಕೆ ಅಂದ್ರೆ ವರ್ತಮಾನ ಕಾಲಕ್ಕೆ ಬರ್ತೀಯ. ಓಕೆ, ಯು ಗಾಟ್ ದ ಪಾಯಿಂಟ್? ಎನಿ ಡೌಟ್? ಸೋ ವಿಥೌಟ್ ಎನಿ ಸ್ಲೈಟೆಸ್ಟ್ ಡೌಟ್ ಯು ಆರ್ ಟ್ರಾವೆಲಿಂಗ್ ಇನ್ ಟೈಮ್ ಮಿಷನ್. ಕಮ್ ಆನ್, ಟೇಕ್ ಯುವರ್ ಪೊಸಿಷನ್. ಒಂದ್ ನಿಮಿಷ, ನೀನು 500 ವರ್ಷಗಳಷ್ಟು ಕಾಲ ಹಿಂದಕ್ಕೆ ಹೋಗ್ತಾ ಇದೀಯಾ? ಹೌದು. ಆ ಕಾಲದಲ್ಲಿ ಈ ಪ್ರದೇಶ ಹೇಗಿತ್ತೋ ಏನೋ, ಅದಕ್ಕೆ ಟು ಬಿ ಆನ್ ದಿ ಸೇಫ್ ಸೈಡ್ ನಾನು ಈ ರಿವಾಲ್ವರ್ ನಿಮ್ಮ ಕೈಗೆ ಕೊಟ್ಟಿರ್ತೀನಿ. ಸರಿ ಸರ್, ಲೆಟ್ ದಿಸ್ ಬಿ ಆಲ್ವೇಸ್ ಇನ್ ಯುವರ್ ಪಾಕೆಟ್. ಓಕೆ ಸರ್. ಓಕೆ ಸರ್. ಹೇ, ಐ ಗಾಟ್ ಎವ್ರಿ ಕಾನ್ಫಿಡೆನ್ಸ್ ದಟ್ ವಿಲ್ ಕಮ್ ಔಟ್ ವಿತ್ ಫ್ಲೈಯಿಂಗ್ ಕಲರ್. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ನನ್ನ ಲೋನ್ ಯಾ ನಾನು
ಸೀ ಮರ್ವಾದ ಕುಚ್ ಮಾತಾಡು ಓಹೋ ವಾಚ್ಮನ್ ಬಡ್ಡೆ ಬರ ನೋಡೋಣ ಒಳ್ಳೆ ಕಾರ್ಮನ್ ಸೈತ್ಯಾ ಯಾವ ಪ್ರದೇಶದವನು ಇದೇ ಪ್ರದೇಶದವನು ಇದೇ ಪ್ರದೇಶದವನು ಮತ್ತೆ ನಿನ್ನ ಬಂದಿಪ್ಪು ನನಗೆ ನೋಡೇ ಇಲ್ಲ ನೀ ನನ್ನ ಹೇಗೆ ನೋಡೋಕ್ ಸಾಧ್ಯ ನಾನು ಭವಿಷ್ಯದಿಂದ ಬಂದಿರೋನು ಭವಿಷ್ಯದಿಂದ ಅದಿಲ್ಲದೆ ನಿನಗದಿಲ್ಲ ಬಿಡು ಅಂದ್ರೆ ಐನೂರು ವರ್ಷ ಮುಂದಿನಿಂದ ಬಂದಿರೋನು ಐನೂರು ವರ್ಷ ಮುಂದಿನಿಂದ ತಗಿ ಏನು ನೀನು ಬುಡ್ಬುಡಕ್ಕೆ ದಾಸಯ್ಯ ಅಲ್ಲ ಮಠ ನೋಡೆ ಅನ್ಕಂಡೆ ಅಕ್ಷರಿ ಏನ್ ನಿನ್ನ ಹೆಸರು ಕುಮಾರ ಅಂತ ಯಾವ ಕುಮಾರ ಯಾವುದು ಇಲ್ಲ ಬರೀ ಕುಮಾರ ಇವನು ಯಾವನು ರಾಜ್ಕುಮಾರ ಮಂತ್ರಿ ಕುಮಾರ ಸೇನಾಪತಿ ಕುಮಾರ ಅಂತೆಲ್ಲ ಕೇಳಿದ್ವಿ ಇವನು ಯಾವನು ಬರೀ ಕುಮಾರ ಅಂತಾನಲ್ಲ ಯೋ ಬರೀ ಕುಮಾರ ಅಂತ ಯಾರು ನಡೀತಾ ಈ ಗೆಂಪು ನಿನ್ ಭವಿಷ್ಯದಿಂದ ಬಂದಿದ್ಯಪ್ಪ ಇನ್ನು ಯಾಕೆ ನಿನ್ ಭವಿಷ್ಯ ಕುಮಾರ ಅಯ್ಯ ಭವಿಷ್ಯ ಕುಮಾರ ಏನ್ ನಿನಗೆ ಕೆಲಸ ಕೆಲಸ ಇರೋ ಹೊತ್ತಿಗೆ ಬಂದಿರೋದು ಯಾರ್ದು ಈ ಕೋಟೆ ತಕ್ಕಳಪ್ಪ ಕೋಟೆ ಈಸಿಯಾನೆ ಕೇಳ್ತಾವನೆ ಅಂದ ಮ್ಯಾಕೆ ಇವನ್ ಶತ್ರು ಪಕ್ಷವನೆ ನಿನ್ನ ಯಾಕೆ ಹಾಗೆ ಒತ್ತಾಡ್ತಾ ಇದೀಯಾ ಹೊಟ್ಟೆ ನೋಯ್ತಾ ಇದೀಯಾ ಹೊಟ್ಟೆ ಒಳ ಕಡೆ ತಪ್ಪಿ ಗೊತ್ತಾ ಇಲ್ಲ ಬಿಟ್ಟು ಬಿಡೋ ನಾ ಶತ್ರು ಕಡೆಯವನಲ್ಲ ಮೊದ್ಲೇ ತಿಲ್ವಾ ಸುಮ್ಮನೆ ವಿಷಯ ತಿಳ್ಕೊಳಕ್ ಕೇಳ್ದೆ ಈ ಕೋಟೆ ಯಾರದ್ದು ಅಂತ ಇದ ವೀರೇಶ ಪ್ರಭುಗಳು ಅಂದ್ರೆ ಏಳು ಸಂಸ್ಥಾನಗಳನ್ನ ಆಳ್ತಿರುವ ವೀರೇಶ ಪ್ರಭುಗಳು ಅವ್ರದೇ ಅಲ್ಲ ಎಲ್ಲ ಈಸಿಯನ್ನು ತಿಳ್ಕೊಂಡೆ ಬಂದಿದ್ಯಲ್ಲ ತಿಳ್ಕೋಬೇಕಲ್ಲಪ್ಪ ಯಾಕೆಂದ್ರೆ ಮುಂದೆ ನಾನು ಈ ವಂಶದ ಅಳಿ ಆಗೋದಲ್ಲ ಹೋಗ್ಲಿ ಬಿಡು ನಿನಗೆ ಅದೆಲ್ಲ ಅರ್ಥ ಆಗಲ್ಲ ಅಂದಾಗೆ ನಾನು ಸ್ವಲ್ಪ ವೀರೇಶ ಪ್ರಭುಗಳು ನೋಡ್ಬೇಕು ನಾನು ಯಾಕೆ ಇರೋದು ನಾನು ಇರೋ ಗಂಟ ಒಂದು ಮತ್ತೆ ಮಳೆಪಾಗಿಲ್ಲ ಓಹೋ ಬಂದ್ಬಿಟ್ಟ ಭವಿಷ್ಯ ಕುಮಾರ್ನಂತೆ ಮಾರಾಟ ನೋಡ್ಬೇಕಂತೆ ನಾನು ಬಿಟ್ಟು ಬಿಡ್ಬೇಕಂತೆ ಗಣ ಬಂದ್ಬಿಡ್ತಾನೆ ಎಲ್ಲೂ ಹೋದ್ರು ಈ ಹಾಳು ವಾಚ್ಮನ್ಗಳ ಕಾಟ ಏನ್ ಮಾಡೋದು ಇವನಿಗೆ ಏನೋ ಬಾಯಿಗಿಟ್ಟವನೆ ಸಿಗರೇಟ್ ಅಂದ್ರೆ ಈಗ ನೀನ್ ಬಾಯಲ್ಲಿ ಹಾಕೊಂಡು ಜಿಗಿತಾ ಇದೆಯಲ್ಲ ಏನದು ಇದು ಓಹೋ ತುಂಬಾ ವಿಚಿತ್ರವಾಗಿದೆ
ಇದುವರೆಗೂ ನೋಡಿಯೇ ಇಲ್ಲ. ಅದು ಸರಿ, ನೀನು ನೀನು ಬಂದ ಕಾರಣ ಆ ವೀರೇಶ್ ಪ್ರಭುಗಳನ್ನು ನೋಡಬೇಕಾಗಿತ್ತು. ಏಕೆ, ಏನಾಗಬೇಕು ನಮ್ಮ ಬಳಿಯೇ ಹೇಳು. ಏನಿಲ್ಲ, ಇತಿಹಾಸದಲ್ಲಿ ಅವರ ವಿಚಾರವಾಗಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಿದೆ, ಅದನ್ನ ಸಂಶೋಧನೆ ಮಾಡಬೇಕು ಅಂತ ಬಂದಿರೋ ನಾನು. ಓಹೋ, ಇತಿಹಾಸವನ್ನು ಸಂಶೋಧನೆ ಮಾಡಲೆಂದು ಬಂದಿರುವವನು. ಅಂದ ಹಾಗೆ ಇತಿಹಾಸದಲ್ಲಿ ನಮ್ಮ ಹೆಸರಿನ ಪ್ರಸ್ತಾಪಗಳಾದರೂ ಇದೆಯೇ? ಏನ್ ತಮ್ಮ ಹೆಸರು? ಚತುರಂಗ ಚಾಣಾಕ್ಷ ಮತ್ತು ಅಮಾತ್ಯ ವರೇಣ್ಯ ತಿಪ್ಪೇಶ ಶರ್ಮ. ಬಾಬಾ, ಅದು ಯಾಕೆ ಅಸ್ತುತ ಇಟ್ಕೊಂಡ್ಬಿಟ್ಟಿದ್ದೀನಿ? ಓಹೋ, ಮೊದಲಿಂದೆಲ್ಲ ಪ್ರವರ ತಿಪ್ಪೇಶ ಅನ್ನೋದು ಹೆಸರು. ಅಂದ ಹಾಗೆ ಈ ಇತಿಹಾಸದಲ್ಲಿ ತಿಪ್ಪೇಶ ಅನ್ನೋ ಹೆಸರು ಎಲ್ಲೂ ಕಾಣಿಸ್ತಾ ಇಲ್ವಲ್ಲ ಸ್ವಾಮಿ? ಇಲ್ಲವೇ? ಸ್ವಲ್ಪ ನೋಡು. ಏನ್ನ ಇತಿಹಾಸವನ್ನು? ಇತಿಹಾಸ ಕೆಲಸೋದ್ರಿಂದ ಏನು ಪ್ರಯೋಜನ ಇಲ್ಲ ಸ್ವಾಮಿ. ಯಾವ್ದಾದ್ರು ತಿಪ್ಪೆ ಗುಂಡಿ ಕೆಲಸ ನೋಡ್ಬೇಕಷ್ಟೇ. ಓ, ಅನ್ಯಾಯ, ಪರಮ ಅನ್ಯಾಯ, ಘೋರ ಅನ್ಯಾಯ. ಯಾವುದು ತಿಪ್ಪೆ ಗುಂಡಿ ಕೆಲಸದ? ಅಲ್ಲ ಕಣಯ್ಯ, ಈ ನಾಡನ್ನು ಕಟ್ಟಿ ಬೆಳೆಸಿದ ಅಮಾತ್ಯಮಣಿ ಕುಲಕ್ಕೆ ಎಂತಹ ದ್ರೋಹ? ಅಂದ್ರೆ ಈ ನಾಡನ್ನ ಕಟ್ಟಿದ್ದು ನೀವ? ಮತ್ತೆ ನಾವು, ನಮ್ಮ ತಂದೆ, ನಮ್ಮ ತಾತ, ನಮ್ಮ ವಂಶವೇ ಈ ಸಂಸ್ಥಾನದ ಏಳಿಗೆಯ ಕಾರಣರು. ಅಂತಹ ನಮ್ಮ ಹೆಸರೇ ಇಲ್ಲವೆಂದ ಮೇಲೆ ಅದೆಂತಹ ಇತಿಹಾಸ, ಅದೆಲ್ಲೇ ಚರಿತ್ರೆ? ಅದಾಗ ಸಾಕು, ಇಷ್ಟು ಕೇಳಿದ್ರೆ ಅಷ್ಟುದ್ದ ತೆಗಿತೀರಲ್ಲ. ಅಲ್ಲ, ಜನ ನಿಮ್ಮ ಹತ್ರ ಹೇಗೆ ಹೇಳ್ತಿದ್ದಾರೆ ಅಂತ ಹೋಗ್ಲಿ, ಯಾಕಷ್ಟು ಬೇಜಾರು ಮಾಡ್ಕೊತೀರಿ? ಹಾಗೂ ನಾನೇ ಇತಿಹಾಸದ ಬಗ್ಗೆ ಒಂದು ಹೊಸ ಪುಸ್ತಕ ಬರಿತಾ ಇದ್ದೀನಲ್ಲ, ಅದರಲ್ಲಿ ನಿಮ್ಮ ಹೆಸರನ್ನ ಹೈಲೈಟ್ ಮಾಡ್ಬಿಡ್ತೀನಿ ಬಿಡಿ. ಅಂದ್ರೆ ನಿಮ್ಮ ಹೆಸರಿಗೆ ಪ್ರಾಶಸ್ತ್ಯ ಸಿಗುವ ಹಾಗೆ ಮಾಡ್ತೀನಿ ಹಿಂದೆ ಹೈಲೈಟ್. ಅಷ್ಟು ಮಾಡಿ ಪುಣ್ಯ ಕಟ್ಟಿಕೋ, ಬದಲಾಗಿ ನಿನಗೇನು ಬೇಕಾದರೂ ನಾವು ಸಹಾಯ ಮಾಡುತ್ತೇವೆ. ನಿಮ್ಮ ಸಹಾಯ ಕಟ್ಕೊಂಡು ಏನು ಮಾಡಲಿ ಸ್ವಾಮಿ? ಮಹಾಪ್ರಭುಗಳು ಮನಸ್ಸು ಮಾಡಬೇಕಲ್ಲ. ಮಹಾಪ್ರಭುಗಳ ಗಿಫ್ಟು ನಮ್ಮ ಕೈಯಲ್ಲಿದೆ. ಎಲ್ಲಿ ತೋರಿಸಿ ನೋಡ. ಹೋಗ್ಲಿ ಬಿಡೆ, ಅಂದಾಗೆ ನನಗೆ ನಿಮ್ಮ ಸಂಸ್ಥಾನದ ಬಗ್ಗೆ ಸ್ವಲ್ಪ ವಿವರಗಳು ಬೇಕಾಗಿತ್ತಲ್ಲ. ಏನು ಬೇಕಾದರೂ ಕೂಡ ಹೇಳುತ್ತೇವೆ. ಏನಿಲ್ಲ, ಈ ನಿಮ್ಮ ಏಳು ಸಂಸ್ಥಾನಗಳು ಎಲ್ಲೆಲ್ಲಿದ್ದಾವೆ? ಏಳು ಸಂಸ್ಥಾನಗಳು? ಅದು ಅಲ್ಲಿ ಕಾಣುತ್ತಿದೆಯಲ್ಲ ಹನುಮಗಿರಿ, ಆಂಜನೇಯನ ಗುಡ್ಡ. ಅಲ್ಲಯ್ಯ, ಅದು ಹನುಮಗಿರಿ. ಅದೇ ಸ್ವಾಮಿ, ನಿಮ್ಮ ಕಾಲದಲ್ಲಿ ಹನುಮಗಿರಿ ಅಂತ ಕರೀತಿದ್ರೆ, ನಮ್ಮ ಕಾಲದಲ್ಲಿ ದೇವಸ್ಥಾನ ಗೇವಸ್ಥಾನ ಕಟ್ಟಿ ಇಂಪ್ರೂವ್ ಮಾಡಿ ಆಂಜನೇಯನ ಗುಡ್ಡ ಅಂತ ಕರೀತೀವಿ. ಅಲ್ಲಿಂದ ಈ ಕೋಟೆಯ ಹಿಂಬದಿಯ ರುದ್ರಗಿರಿಯವರೆಗೆ ಇತ್ತ ಆ ಪರ್ವತ ಶ್ರೇಣಿಗಳು ಕಾಣಿಸುತ್ತಿವೆಯಲ್ಲ. ಪರ್ವತ ಶ್ರೇಣಿ? ಉನ್ನತ ಗಿರಿ ಶಿಖರಗಳು. ಯಾವುದೋ ರೋಡ್ ಹಂಪ್ ಇದ್ದಾಗಿದೆ. ಪರ್ವತ ಶ್ರೇಣಿಗಳನ್ನು ನೀವು ರೋಡ್ ಹಂಪು ಎಂದು? ಹಾಗಾದರೆ ಇತ್ತ ಈ ರೋಡ್ ಹಂಪಿನಿಂದ ಅತ್ತ ಆ ರೋಡ್ ಹಂಪಿ, ಈ ನಡುವೆ ಇರುವುದೇ ನಮ್ಮ ಸಾಮ್ರಾಜ್ಯ. ಇಷ್ಟೇನಾ? ಇಷ್ಟೇ. ಮತ್ತೆ ಏಳು ಸಂಸ್ಥಾನ ಅಂತ ಕರೀತಿರುತ್ತೆ. ಅದ ವಾರದ ಏಳು ದಿನಗಳಲ್ಲಿ ಇದೇ ಪ್ರದೇಶವನ್ನು ನಾವು ರವಿ, ಶಶಿ, ಕುಜ, ಬುಧ, ಗುರು, ಶುಕ್ರ ಹಾಗೂ ಶನಿ ಸಂಸ್ಥಾನಗಳೆಂದು ಏಳು ಹೆಸರುಗಳಿಂದ ಕರೆಯುತ್ತೇವೆ. ಆ ಕೊನೆ ಹೆಸರೊಂದು ಕರೆಕ್ಟ್ ಆಗಿದೆ ಸ್ವಾಮಿ, ನಿಮ್ಮ ಸಂಸ್ಥಾನಕ್ಕೆ. ಮತ್ತೆ ಸರಿ, ಮತ್ತೆ ನಿಮ್ಮ ಮಹಾಪ್ರಭುಗಳನ್ನ ಚಕ್ರವರ್ತಿಗಳು ಅಂತ ಕರೀತಾರಲ್ಲ? ಚಕ್ರವರ್ತಿ? ಇವನ್ಯಾವ ಸಿದ್ಧೇ ಚಕ್ರವರ್ತಿ? ಇವನೊಬ್ಬ ಸಾಧಾರಣ ಪಾಳೆಯಗಾರ. ಪಾಳೆಗಾರ? ಚಕ್ರವರ್ತಿ ಎಂದು ಸಂಬೋಧಿಸುತ್ತಿದ್ದರೆ ಶಿರಚ್ಛೇದನ ಮಾಡಿಸುತ್ತಾರೆ, ಅದಕ್ಕೆ ಹಾಳಾಗಿ ಹೋಗಲೆಂದು ಹಾಗೆ ಕರೆಯುತ್ತೇವೆ ಅಷ್ಟೇ. ಓಹೋಹೋಹೋ, ಹಾಗಾದ್ರೆ ಇವರ ತಂದೆಯವರು ಏನಾದರೂ ಚಕ್ರವರ್ತಿಗಳಾಗಿದ್ರು? ಅವರು ಇಂದಿನ ಪಾಳೆಯಗಾರರೇ. ದೊಡ್ಡ ವೀರೇಶ ಪ್ರಭು ಎಂದು ಅವರಿಗೆ ಸಂತಾನ ಭಾಗ್ಯವೇ ಇಲ್ಲ. ಮತ್ತೆ ಒಮ್ಮೆ ಅವರ ಆಪ್ತ ಅಂಗರಕ್ಷಕನೊಬ್ಬ ಹಠಾತ್ ಮರಣ ಹೊಂದಿದ. ಆಗ ಆಶ್ರಯ ಬೇಡಲೆಂದು ಬಂದ ಆತನ ಗರ್ಭಿಣಿ ಪತ್ನಿಯನ್ನು ಇವರೇ ಪಾಣಿಗ್ರಹಣ ಮಾಡಿಕೊಂಡರು. ಆಕೆಗೆ ಜನಿಸಿದವರೇ ಈ ವೀರೇಶ ಪ್ರಭು. ಅಲ್ಲ, ಇವರು ಮತ್ತೆ? ಅರ್ಥವಾಯಿತು, ಮಹಾಪ್ರಭುಗಳ ಪತ್ನಿಗೆ ಜನಿಸಿದವರಲ್ಲೇ, ಹಾಗಾಗಿ ಮುಂದೆ ಇವರೇ ಇಲ್ಲಿಗೆ ಪಟ್ಟಕ್ಕೆ ಬರುವುದು ಅನಿವಾರ್ಯವಾಗಿದೆ. ಅತ್ತೆ, ನಿಮ್ಮದು ಏಳು ಸಂಸ್ಥಾನಗಳನ್ನ ಆಳಿದ ಚಕ್ರವರ್ತಿ ವೀರೇಶ ಪ್ರಭುಗಳ ವಂಶ ಅಲ್ವೇ? ಹೊರಗೆ ಬರ್ತಾ ಇದೆ ನೋಡಿ ನಿಮ್ಮ ವಂಶದ ಬಂಡವಾಳ. ಅಂದ ಹಾಗೆ ಈ ರಹಸ್ಯ ಇಲ್ಲಿ ನಮಗೊಬ್ಬರಿಗೆ ಮಾತ್ರ ತಿಳಿದಿದೆ, ನೀನು ಅಷ್ಟೇ. ಇಲ್ಲಿ ಯಾರು ಬಳಿಗೂ ಬಾಕಿ ಬೇಡ. ಆದರೆ ನಿನ್ನ ಚರಿತ್ರೆಯಲ್ಲಿ ಮಾತ್ರ ತಪ್ಪದೆ ಹೈಲೈಟ್ ಮಾಡಿಬಿಡು, ಭಾಷಣ ಸಿಗುವಂತ ಮಾಡು. ಅಂದ್ರೆ ಭಿನ್ನಮತೀಯ ಚಟುವಟಿಕೆ ಇಲ್ಲೂ ಇದೆ ಅಂದ ಹಾಗಾಯ್ತು. ಬೈದಿ ಬೈ ಮಿಸ್ಟರ್ ಕಿಪ್ಪೆ. ಚತುರಂಗ ಚಾಣಾಕ್ಷ ಶರ್ಮ, ನಮ್ಮ ತಾಯಿ ಅಷ್ಟುದ್ದ ಕರಿಯಕ್ ಆಗಲ್ಲ. ಇಷ್ಟುದ್ದ ಇಟ್ಕೊಂಡು ಕರಿ ಕರಿ ಅಂದ್ರೆ ನಾನು ಪ್ರತಿ ಸಾರಿ ಬಾಯ್ಬಿಟ್ಕೊಳ್ಳ. ಹಳೆ ಪಕ್ಷ ತಿಪ್ಪ
ತಿಪ್ಪೇಶ್ ಶರ್ಮಾ ಅಂತಾದ್ರೂ ಕರೆಯಬಹುದಲ್ಲ. ಶರ್ಮಾ ಗಿರ್ಮಾ ಅಲ್ಲ, ಬಿಟ್ಟು ಬಿಡ್ರೆ ಮಿಸ್ಟರ್ ತಿಪ್ಪೇಶ್, ನಾನು ಸ್ವಲ್ಪ ವೀರೇಶ್ ಅವ್ರನ್ನ ನೋಡ್ಬೇಕಾಗಿತ್ತಲ್ಲ. ಅಗತ್ಯವಿಲ್ಲ, ಇನ್ನು ಸ್ವಲ್ಪ ಹೊತ್ತಿನಲ್ಲಿಯೇ ಪ್ರಜೆಗಳ ಕುಂದುಕೊರತೆಗಳ ನಿವಾರಣೆಯ ಸಭೆಯನ್ನು ಸ್ವಯಂ ಮಹಾಪ್ರಭುಗಳೇ ನಿರ್ವಹಿಸಲಿದ್ದಾರೆ. ಅದ ನಂತರ ಮಹಾಪ್ರಭುಗಳನ್ನು ಭೇಟಿ ಮಾಡುವ ವ್ಯವಸ್ಥೆಯನ್ನು ನಾವು ಆಡಿಸುತ್ತೇವೆ. ಅಲ್ಲಿಯವರೆಗೆ ನೀವು ನಮ್ಮೊಂದಿಗಿರಬಹುದು. ಕೇಳಿರಿ ಕೇಳಿರಿ ಕೇಳಿರಿ, ಸಪ್ತ ಸಂಸ್ಥಾನಾಧೀಶ ಶ್ರೀ ಶ್ರೀ ವೀರೇಶ ಪ್ರಭುಗಳ ಆಜ್ಞೆ ಮೇರೆಗೆ ರಾಜದ್ರೋಹಿ ಸೇನಾಧಿಪತಿ ಶೂರಸಿಂಹನನ್ನು ನಾಳೆ ಸೂರ್ಯೋದಯದ ಮುನ್ನ ಶೂಲಕ್ಕೇರಿಸಲಾಗುವುದು. ಏನಿದು ಸೇನಾಧಿಪತಿಗೆ ಇಂಥ ಉಗ್ರವಾದ ಶಿಕ್ಷೆ? ನಮ್ಮಲ್ಲಿ ಸೇನಾಧಿಪತಿಯಾಗಲಿ ಯಾರೇ ಆಗಲಿ ನ್ಯಾಯಕ್ಕೆ ತಲೆಬಾಗಲೇಬೇಕು. ಹೌದು, ಅವನು ಏನ್ ತಪ್ಪು ಮಾಡಿದ್ದಾನೆ ಅಂತ? ಇದು ನಮಗೆ ಸಂಬಂಧಿಸಿದ್ದಲ್ಲ, ಇದು ಅರಸರ ತೀರ್ಮಾನ. ಅಲ್ಲ, ಒಂದು ವಿಚಾರಣೆ ಮುಗಿದ, ಅರಸರೇ ತೀರ್ಮಾನಿಸಿದ ಮೇಲೆ ವಿಚಾರಣೆ ಎಲ್ಲಿ ಬಂತು? ಅವನ ಮೇಲೆ ಅರಸರಿಗೆ ಯಾವುದೋ ಹಳೆಯ ಕೋಪವಿತ್ತು, ಅದನ್ನು ಹೀಗೆ ತೀರಿಸಿಕೊಳ್ಳುತ್ತಿದ್ದಾರೆ. ಅಂತ ಹಾಗೆ ಇದೆಲ್ಲ ದೊಡ್ಡವರ ಸಮಾಚಾರ ನಮಗೇಕೆ? ಬಾಹು ನನಗೆ ಯಾವ ಸೀಮೆ ಮಹಾರಾಜ ರೀ? ಅವನು ನಾನು 500 ವರ್ಷ ಮುಂದಿನಿಂದ ಬಂದಿರೋನು. ಮುಚ್ಚು ಬಾ.